ಎಲ್ಲಿ ನೋಡಿದರಲ್ಲಿ ಗುಡಿಸಲುಗಳು, ಅಕ್ಕಪಕ್ಕ ಕಸದ ರಾಶಿ. ಯಾವುದೇ ಮೂಲಭೂತ ಸೌಲಭ್ಯಗಳನ್ನ ಕಾಣದ ಈ ಜಾಗ ಕಳೆದ 25ಕ್ಕೂ ಹೆಚ್ಚು ವರ್ಷಗಳಿಂದ ಅಲೆಮಾರಿ ಸಮುದಾಯಗಳ ವಾಸಸ್ಥಾನ. ಗದಗ್ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ರೋಣಕ್ಕೆ ಹೋಗುವ ದಾರಿಯಲ್ಲಿ ಗುಡ್ಡಕ್ಕೆ ಹತ್ತಿಕೊಂಡು ಇರುವ ಖಾಲಿ ಜಾಗದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಗುಡಿಸಲು ಹಾಕಿಕೊಂಡು 100ಕ್ಕೂ ಹೆಚ್ಚು ಅಲೆಮಾರಿ ಸಮುದಾಯದ ಜನರು ದಿನ ಬೆಳಗಾದರೆ ಕತ್ತಲ ಜೀವನ ಸವಿಸುತ್ತಿದ್ದಾರೆ. ಇಲ್ಲಿ ಚನ್ನದಾಸರು, ದುರ್ಗಮುರುಗಿ, ಕಾಡಸಿದ್ದರು, ಬುಡಗ ಜಂಗಮ ಅಲೆಮಾರಿ ಸಮುದಾಯಗಳಿದ್ದು ಇವರನ್ನ ಹಲವು ಜಾಗಗಳಿಂದ ಒಕ್ಕಲೆಬ್ಬಿಸಲಾಗಿದೆ. ಈಗಲೂ ಸಹ ಇರುವ ಜಾಗದಿಂದ ಯಾವಾಗ ಒಕ್ಕಲೆಬ್ಬಿಸುತ್ತಾರೋ ಎಂಬ ಭಯದಲ್ಲೇ ನಿತ್ಯ ಬದುಕು ದೂಡುತ್ತಿದ್ದಾರೆ. ಇವರಿಗೆ ಶಾಶ್ವತ ಜಾಗವಾಗಲಿ ಮನೆಯಾಗಲಿ ಇಲ್ಲ. ನಮಗ ಇರಾಕ್ ಮನಿ, ಕರೆಂಟ್, ನೀರು ಏನೂ ಇಲ್ರಿ, ಎಲ್ಲಾ ಸೌಕರ್ಯ ಕೊಡ್ತೇವಿ ಅಂತ ವೋಟ್ ಹಾಕಿಸ್ಕೊಂಡವರು ಯಾರು ನಮ್ಮನ್ನ ದರ್ಕಾರ್ ಮಾಡಿಲ್ರಿ ಎನ್ನುತ್ತಾರೆ ಇಲ್ಲಿನ ಮಹಿಳೆಯರು. ಇಲ್ಲಿ ವಿದ್ಯುತ್ ಸಂಪರ್ಕವಿಲ್ಲ. ಕತ್ತಲಾದಾಗ ಮಕ್ಕಳು ಮರಿ ಕಟ್ಕೊಂಡು ಬದುಕ್ತೀವಿ. ಕುಡಿಯಾಕ ನೀರಿಲ್ರಿ. ನಮಗ ಯಾರಂದ್ರ ಯಾರ ಆಸರನೂ ಇಲ್ಲ. ಇಲ್ಲಿಂದ ಕೀಳಂದ್ರ ಮತ್ತೆಲ್ಲಿ ಹೋಗ್ಬೇಕು ಅಂತೋ ಗೊತ್ತಿಲ್ಲ. ಒಂದಿನ ಅಧಿಕಾರಿಗಳು ಬಂದು ನಿಮಗ್ ಜಾಗ ಮನಿ ಕೊಡ್ತೀವಿ ಬರ್ರಿ ಅಂದ್ರು. ಓಡೋಡಿ ಹೋದ್ವಿ. ದುಡ್ಡು ಕಟ್ರಿ ಮನಿ ಕೊಡ್ತೀವಿ ಅಂದ್ರು. ನಾವು ಹೊಟ್ಟೆ ತುಂಬಿಸ್ಕೊಳಾಕ ರೊಕ್ಕಿಲ್ರಿ, ಎಲ್ಲಿಂದ ದುಡ್ಡು ತರ್ಬೇಕ್ರಿ ಎಂದು ತಮ್ಮ ಅಳಲು ತೋಡಿಕೊಳ್ಳುತ್ತಾರೆ ಯಮನವ್ವ. ಓಟ್ ಹಾಕೋಂತಾರ ಬರ್ತಾರ್ರಿ, ನಮ್ ರಮಿಸ್ತಾರ್ರಿ, ನಮ್ ತಳಗಿದ್ದವ್ರ ಮ್ಯಾಗಿದ್ದವ್ರ ತೆಳಗ ಮಾಡ್ತಾರ್ರಿ. ನಿಮ್ಗೆ ಸದ್ಯ ಈ ಓಟ್ ಮುಗಿದ್ಗಟ್ಲೆ ನಿಮ್ಗೆ ಮನೆ ತೋರಿಸುವಂತಾರ, ನಿಮ್ಗೆ ಮನೆ ಬರ್ತಾವ, ನಿಮ್ಗೆ ಜಾಗ ತೋರಿಸ್ತು ಅಂತಾರ್ರಿ. ನಮ್ಗೆ ಯಾವುದು ತೋರಿಸವಲ್ರಿ. ಹಿಂಗಾಗಿ ನಾವು ಹಿಂಗೆ ಬಿದ್ದೀವ್ರಿ. ಮತ್ತೆ ಮನೆ ಬಂದವ ಅಂತ ಹೇಳಿದ್ರಿ, ಆಗ್ತಾವಂತ ಒಂದು ಓದಿದ್ರಿ ನಾವು. ಅದಕ್ಕೆ ದುಡ್ಡು ಕಟ್ಟ ಅಂದ್ರಿ. ನಾವು ಬಡವ್ರು, ಎಲ್ಲಿದ್ದು ತರ್ಬೇಕ್ರಿ? ನಾವು ಹೊಟ್ಟೆ ತುಂಬಿಸೋಣದ, ನಮ್ ಬಹಳ ಕಠಿಣ ಆಗೈತ್ರಿ. ನಮ್ಗೆ ನಮ್ಮ ಎ ಪಿ ಎಂ ಸಿ ಎದುರುಗಡೆ ಇರುವಂಥ ಆವರಣದಲ್ಲಿ ಬಯಲು ಜಾಗೆಯಲ್ಲಿ ಸುಮಾರು ವರ್ಷಗಳಿಂದ ಇದ್ದರು. ಆದರೆ ಅವರಿಗೆ ಮನೆ ಕೊಡ್ತೀವಿ, ನಿಮಗೆಲ್ಲ ಬೇರೆ ಬೇರೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂಥೇಳಿ ಅವ್ರನ್ನ ಎತ್ತಿಸಿದರು. ಕಾರಣ ಏನಂತಂದ್ರೆ ಅಲ್ಲಿ ಮಾಜಿ ಎಮ್ ಎಲ್ ಎ ಅವ್ರದ್ದು ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು. ಇಲೆಕ್ಷನ್ ಬಂತು. ಇಲೆಕ್ಷನ್ ಬಂದಾಗ ಅವರು ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆ ಕಾರ್ಯಕ್ರಮ ಮಾಡಬೇಕಾದ್ರಂದ್ರೆ ತೊಂದರೆ ಆಗತ್ತೆ. ಈ ಗುಡಿಸಲಿದ್ರಂತಂದ್ರೆ ಊರ ಮಧ್ಯದ ಪಕ್ಕದಲ್ಲಿ ರಾತ್ರಿ ಬಂದು ಒಂದು ಸ್ವಲ್ಪ ಕ್ವಾಟ್ರೋ ಎಣ್ಣೆನೋ ಒಂದಿಷ್ಟು ಸೀರೆನೋ ಕೊಟ್ಟು ಅವ್ರನ್ನ ಮರಳು ಮಾಡಿ ಓಟ್ ತೊಗೊಂಡು ಹೋದಾರಂಥ ವ್ಯವಸ್ಥೆ ಇದೆ ಹೊರತು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡುವಂಥ ಸರ್ಕಾರಕ್ಕೆ ಇಲ್ಲ. ಈ ಹಿಂದಿದ್ದಂಥ ಶಾಸಕರಿಗೂ ಆ ಮುತುವರ್ಜಿ ಇರಲಿಲ್ಲ. ಇವರಿಗೆ 100,000 ಕಟ್ಟು, 50,000 ಕಟ್ಟಿ ಅಂತ ಹೇಳ್ತಾರೆ. ಅವ್ರ ಹತ್ರ ಅಷ್ಟೊಂದು ದುಡ್ಡು ಇತ್ತಂದ್ರೆ ಅವ್ರು ಹೀಗೆ ಹಾಕಿರ್ತಿದ್ರು. ಬೇರೆ ಕಡೆ ಎಲ್ಲೋ ಒಂದು ಸಣ್ಣ ಪುಟ್ಟ ಜಾಗಗಳನ್ನು ಹಳ್ಳಿಗಳಲ್ಲಿ ಸಿಗ್ತಿರ್ತಾವೆ, ಅಲ್ಲಿ ಆದರೂ ಇರ್ಬೋದಾಗಿತ್ತು. ಅವ್ರ ಜೀವನವೇ ಕಷ್ಟ ಆಗ್ತದೆ. ಇಲ್ಲಿ ಬದುಕುತ್ತಿರುವ ಚನ್ನದಾಸರು ಊರೂರಿಗೆ ಅಲಿಯುತ್ತಾ ಭಕ್ತಿ ಗೀತೆಗಳನ್ನ ಹಾಡಿ ಜನರು ಕೊಟ್ಟಷ್ಟು ಹಣದಲ್ಲಿ ಜೀವನ ಸಾಗಿಸುತ್ತಾರೆ. ದುರ್ಗಮುರುಗಿ ಕಾಡಸಿದ್ದರು ಭಿಕ್ಷೆ ಬೇಡಿಕೊಂಡು ಬದುಕಿದರೆ ಬುಡಕ ಜಂಗಮ ದಾಸರು ಮಹಾಭಾರತ, ರಾಮಾಯಣ, ರಾಮ ರಾವಣ ಯುದ್ಧ, ಭೀಮಾಂಜನೇಯ ಯುದ್ಧ, ಬೇಡರ ಕಣ್ಣಯ್ಯ ಹೀಗೆ ಪೌರಾಣಿಕ ವೇಷಗಳನ್ನ ಹಾಕಿಕೊಂಡು ಊರೂರು ಬೀದಿ ಬೀದಿ ಸುತ್ತಿ ಜನರು ಕೊಟ್ಟಷ್ಟು ಹಣದಲ್ಲಿ ಜೀವನ ಸಾಗಿಸುತ್ತಾರೆ. ಇದರ ಜೊತೆಗೆ ಕೀಲಿಕೈ, ಛತ್ರಿ, ಸ್ಟೇಷನರಿ ಸಾಮಾನುಗಳನ್ನ ಮಾರಿ ಬದುಕುತ್ತಿದ್ದಾರೆ. ನಾವು ಚನ್ನದಾಸರ್ರಿ, ಏಸಿದಾಗ ಬರ್ತಾರೆ ದುರ್ಗಮರಿಗರು, ಏಸಿಗರ ಮಂದಿ. ನಾವು ಕೀಲಿಕೈ ಮಾರೋದು, ಸ್ಟೇಷನರಿ ಮಾರೋದು, ಏನ್ರಿ ಬ್ಯಾಟ್ರಿ ಛತ್ರಿ ವ್ಯಾಪಾರ. ಹಿರಿಯರ ಮನುಷ್ಯರು ಏನೈತಿ, ತೊಂಬರಕಾಯಿ ತಗೊಂಡು ಪದ ಆಡ್ತಾರೆ ಮನೆ ಮನೆಗೆ ಹೋಗಿ ಬಿಚ್ಚ ಹಿಂಗ. ಇವರು ಈ ಮೊದಲು ಎಪಿಎಂಸಿ ಜಾಗದಲ್ಲಿ ವಾಸವಿದ್ದರು. ಆಗ ಎಲೆಕ್ಷನ್ ಬಂದಾಗ ಈ ಜಾಗದಲ್ಲಿ ಮಾಜಿ ಶಾಸಕರ ಕಾರ್ಯಕ್ರಮ ಆಗಬೇಕಿತ್ತು. ಆಗ ಅವರಿಗೆ ಮನೆ ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿಯೇ ಅವರಿಗೆ ಜಾಗ ಕೊಡಬೇಕಿತ್ತು. ಆಗ ಪೊಲೀಸರಿಂದ ಹೆದರಿಸಿದ್ದರು. ಆ ವೇಳೆ 50-60 ಕುಟುಂಬಗಳು ಹೆದರಿ ಎಲ್ಲೆಲ್ಲಿಗೋ ಹೋದವು. ಈಗ 30 ಕುಟುಂಬಗಳು ಮಾತ್ರ ಇಲ್ಲಿ ವಾಸಿಸುತ್ತಿವೆ. ಗಜೇಂದ್ರಗಡ ಪಟ್ಟಣದಲ್ಲಿ ಪುರಸಭೆ ಇದ್ದು ಈ ಅಲೆಮಾರಿ ಸಮುದಾಯಗಳಿಗೆ ಕುಡಿಯುವ ನೀರನ್ನ ಒದಗಿಸುತ್ತಿಲ್ಲ. ಈ ಸಮುದಾಯದ ಜನರಿಗೆ ಕುಡಿಯುವ ನೀರಿಗಾಗಿ ನಿತ್ಯ ಅಲೆದಾಡುವ ಪರಿಸ್ಥಿತಿ ಇದೆ. 3-4 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಒತ್ತುವ ಗಾಡಿಯಲ್ಲಿ ನೀರು ತರುತ್ತಾರೆ. ನೀರಿಲ್ಲದಾಗ ಎಲ್ಲರೂ ದುಡ್ಡು ಹಾಕಿ ಕುಡಿಯುವ ನೀರಿನ ಟ್ಯಾಂಕ್ ತರಿಸಿಕೊಳ್ಳುತ್ತಾರೆ. ಇಲ್ಲಿ ಸುಮಾರು 30 ಹೆಚ್ಚು ಗುಡಿಸಲುಗಳಿವೆ. ಈ ಗುಡಿಸಲುಗಳಿಗೆ ಯಾವುದೇ ಕರೆಂಟಿನ ವ್ಯವಸ್ಥೆ ಇಲ್ಲ. ಇಲ್ಲಿ ವಾಸಿಸುವ ಜನರು ಕತ್ತಲಿನಲ್ಲಿಯೇ ಮಕ್ಕಳು ಮರಿಗಳನ್ನ ಕಟ್ಟಿಕೊಂಡು ಹಾವು ಹುಳು ಹುಪ್ಪಡಿಯ ಭಯದಲ್ಲಿ ನಿತ್ಯ ಕತ್ತಲಲ್ಲಿಯೇ ಬದುಕುತ್ತಿದ್ದಾರೆ. ಏನ್ರಿ ನಾವು ಮಕ್ಕಳು ಮರಿ ಕಟ್ಕೊಂಡು ಎತ್ತಕ ಹೋಗ್ಬೇಕ್ರಿ? ನಮ್ಗೇನು ವ್ಯವಸ್ಥೆ ಇಲ್ಲ, ಏನಿಲ್ರಿ. ಇಲ್ಲಿ ನೀರಿನ ವ್ಯವಸ್ಥೆ ಇಲ್ರಿ, ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ. ಕತ್ತಲ್ದಾಗ ಮಕ್ಕಳು ಮರಿ ಕಟ್ಕೊಂಡು ಹಿಂಗ ಬೀಳ್ತೀವ್ರಿ. ನಮ್ಗೆ ಯಾರು ಕರೆಂಟ್ ತೋರಿಸೋರಿಲ್ರಿ.
ಮಕ್ಕಳು ಮರಿ ಕಟ್ಕೊಂಡು ಇಷ್ಟ ಕತ್ತಲದಾಗ ವನವಾಸ ಬೀಳ್ತೀವ್ರಿ, ಒಂದು ಕರೆಂಟ್ ಇಂದಿಲ್ರಿ, ನಮ್ಗೆ ಒಂದು ನೀರು ಇಂದಿಲ್ರಿ, ಒಂದು ಗಾಡಿ ನೀರು ತರಿಸ್ಕೊಂತೀವ್ರಿ, ಒಂದು ಎರಡು ಮೂರು ಮನೆಯವರು ನಾವು ಗುಡ್ಸಲ್ದವ್ರು ಹಾಕ್ಸ್ಕೊಂತೀವ್ರಿ, ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಒಂದು ಗಾಡಿ ನೀರು ತರಿಸ್ಕೊಂತೀವ್ರಿ, ಮತ್ತೆ ಎಲ್ಲ ಕಡೆ ನಾವು ನೀರಿಗೆ ಅಡ್ಡಾಡ್ತೀವ್ರಿ. ಈ ಅಲೆಮಾರಿ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಇಲ್ಲಿಯ ಮಕ್ಕಳು 5ರಿಂದ 6ನೇ ತರಗತಿಯವರೆಗೆ ಕಲಿಯುತ್ತಾರೆ. ಅವರ ಶಿಕ್ಷಣವನ್ನ ಅಲ್ಲಿಗೆ ಬಿಡಿಸಿ ದುಡಿಯುವುದಕ್ಕೆ ಕಳಿಸುತ್ತಾರೆ. 10ರಿಂದ 12ನೇ ತರಗತಿ ಪದವಿ ಕಲಿಯುತ್ತಿರುವವರು ಎಲ್ಲೋ ಒಬ್ಬರು. ಉಳಿದ ಮಕ್ಕಳು ಶಿಕ್ಷಣದಿಂದ ದೂರ ಉಳಿಯುತ್ತಿದ್ದಾರೆ, ಮೌಢ್ಯದಲ್ಲಿ ಬದುಕುತ್ತಿದ್ದಾರೆ. ನಾವು ಸುಮಾರು ವರ್ಷಗಳಿಂದ ಇಲ್ಲಿ ವಾಸವಿದ್ದೇವೆ. ಇಲ್ಲಿಯೇ ವೋಟರ್ ಐಡಿ, ರೇಷನ್ ಕಾರ್ಡ್ ಎಲ್ಲ ಇದ್ದರೂ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ನೀಡಲಾಗಿಲ್ಲ. ನಿತ್ಯವೂ ನೀರಿನ ಸಮಸ್ಯೆ, ಕರೆಂಟ್ ಸಮಸ್ಯೆ ಇದೆ. ನಮಗೆ ಜಾಗ ಇಲ್ಲ, ಮನೆ ಇಲ್ಲ ಎನ್ನುತ್ತಾರೆ ಬುಡಕ ಚಂಗಮ ಸಮುದಾಯದ ಲಕ್ಷ್ಮಣ್. ಯಾವ್ದು ಸೌಕರ್ಯ ಇಲ್ರಿ ಸರ್, ನೀರಿನ ಸಮಸ್ಯೆ, ಇದು ಸಮಸ್ಯೆ, ಮಕ್ಕಳದು ಸಮಸ್ಯೆ, ಎಲ್ಲ ಸಮಸ್ಯೆ. ನಮ್ಮ ನಮ್ಮ ಪಾಡಿಗೆ ನಾವ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಮತ್ತೆ ಬೇರೆ ಏನಿಲ್ಲ, ಯಾವ ಗೌರ್ಮೆಂಟ್ ಅವ್ರು ಬಂದು ವಿಚಾರ ಮಾಡಿಲ್ರಿ ಸರ್. ಮಹಾಭಾರತ, ರಾಮಾಯಣ ಏನ್ರಿ, ನಾವು ವೇಷ ಮಾಡ್ತಕ್ಕಂತ ಒಂದು ಕುಲಕಸ್ವರಂ ಪರಂಪರೆಯಿಂದ, ಮತ್ತೆ ಮುಂಜಾನೆ 7 ಗಂಟೆಯಲ್ಲಿ ನಡೆದ ಸಂಜೆಗೆ 5 ಗಂಟೆಗೆ ಲಾಸ್ಟ್. ಮೌನಿ ಭಸ್ಮಾಸ್ರ ವಿದ್ಯ, ರಾಮ ಲಕ್ಷ್ಮಣ ವಿದ್ಯ, ಐರಾವಣ ಮೈರಾವಣ, ಕುಂಭಕರ್ಣ ವಿಭೀಷಣ, ಮತ್ತು ವಶಿಷ್ಠ ವಿಶ್ವಾಮಿತ್ರ, ಮತ್ತು ಸುಂದೋಪಸುಂದ, ಇವೆಲ್ಲ ರಾಮನೇ ಪಾತ್ರ ಮಾಡ್ತಾರೆ ಸರ್. ಮಾಡಿ 5 ದಿವಸ ಕಾಯಕ ಮಾಡಿದ ನಂತರ ಮತ್ತೆ ಲಾಸ್ಟ್ನೇ ದಿವಸ ಅವರು ಕೊಟ್ಟಷ್ಟು ಬಹುಮಾನ ದೇಣಿಗಿಸ್ಬೋದು. ಇಲ್ಲಿಯ ಅಲಿಮಾರಿ ಸಮುದಾಯಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಇವರನ್ನ ರಾಜಕೀಯಕ್ಕೆ ಬಳಸಿಕೊಂಡು ಅಧಿಕಾರಕ್ಕೆ ಬರುತ್ತಾರೆ. ಆದರೆ ಇವರಿಗೆ ಯಾವುದೇ ರೀತಿಯ ಮೂಲ ಸೌಲಭ್ಯಗಳು ಸಿಗುತ್ತಿಲ್ಲ. ಕೃಷಿ ಕೂಲಿ ಕಾರ್ಮಿಕ ಸಂಘಟನೆಯ ಮೂಲಕ ಅನೇಕ ಬಾರಿ ಪ್ರತಿಭಟನೆ ನಡೆಸಿದ್ದೇವೆ, ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈಗಲಾದರೂ ಅವರಿಗೆ ವಾಸಿಸಲು ಜಾಗ, ಮನೆ, ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸುತ್ತಾರೆ ಹೋರಾಟಗಾರ ಬಾಲು ರಾಠೋಡ್. ಅಂದ್ರೆ ಒಂದು ಕುಟುಂಬಕ್ಕೆ ಒಂದು ರೇಷನ್ ಕಾರ್ಡ್ ಇದೆ ಅಂದ್ರೆ ಇನ್ನೊಂದು ಕುಟುಂಬಕ್ಕೆ ಇಲ್ಲ, ಆದ್ರೆ ಅವರೇ ಅದ್ರಾಗ ಹಂಚ್ಕೊಂಡು ತಿನ್ಬೇಕು. ಇಂಥ ಪರಿಸ್ಥಿತಿ ಅವರಿಗೆ ನೀರಿನ ವ್ಯವಸ್ಥೆ ಆಗಲಿ, ಇವೆಲ್ಲರೂ ಒಂದು ಕಡೆ ಕೊಡಬೇಕಾಗಿತ್ತು. ಹಾಗಾಗಿ ಶಾಸಕರಿಗೆ ನಾನು ಹೇಳೋದು, ಇವರಿಗೆ ಒಂದು ನೆಲೆಯನ್ನು ಕೊಡಲಿಕ್ಕೆ ಇವ್ರು ಮಾಡಬೇಕು. ನಾವು ಬಡವರ ಪರವಾಗಿ ಸರ್ಕಾರ ಒಂದು ಸಾಮಾಜಿಕ ಕಳಕಳಿ ಉಳ್ಳಂಥ ವ್ಯವಸ್ಥೆ ಒಳಗೆ ಇದೀವಿ ಅನ್ನೋದು, ಬಸವಣ್ಣನ ವಿಚಾರಧಾರೆ ಒಳಗೆ ಇದೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ತಾರೆ, ಪಾಟೀಲ್ ಅವರು, ಜಿ ಎಸ್ ಪಾಟೀಲ್ ಅವರು ಹೇಳ್ತಾರೆ. ನಿಮ್ಗೆ ನಿಜವಾಗ್ಲೂ ಬಸವಣ್ಣನ ಮೇಲೆ ಕಳಂಕ ಇದೇನು ಗೌರವ ಇತ್ತಂತಂದರೆ, ಬಸವಣ್ಣ ಹೇಳ್ದಂಗೆ ಮೊದಲು ಇವ್ರಿಗೆ ಒಂದು ನೆಲೆ ಕೊಟ್ಟರೆ, ನೆಲೆ ಕೊಟ್ಟರೆ ನಿಮಗೇನಾದರೂ ಒಳ್ಳೆ ಕೆಲಸ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. 25 ವರ್ಷಗಳಿಂದ ಅಲಿಯುತ್ತಿರುವ ಈ ಅಲೆಮಾರಿಗಳಿಗೆ ಇನ್ನಾದರೂ ಅವರ ಬದುಕುವ ಹಕ್ಕು ದೊರೆಯುವುದೇ, ಕಾದು ನೋಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.